ನಾವೆಲ್ಲ ಎಷ್ಟೇ ದೊಡ್ಡವರಾದರೂ ಅಮ್ಮ 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 ಏನು ಬೇಕಿದ್ದರೂ ಅಮ್ಮನೇ ಕೇಳ್ತೀವಿ, ಅಮ್ಮನೇ ಕರೀತೀವಿ. ಅದೇ ಅಮ್ಮ ನಮ್ಮ ಜೊತೆ ಇಲ್ಲ ಅಂತಂದರೆ ಆ ಒಂದು ಅಮ್ಮ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ ಅನಿಸ್ಬಿಡುತ್ತೆ. ಆ ವರ್ಡಿನ ಮುಂದೆ ಯಾರಿಗೂ ಕರೆಯೋಕ್ಕಾಗಲ್ಲ ಅಂತ ಮನಸ್ಸಲ್ಲಿ ಎಷ್ಟು ಕೊರಗಿರುತ್ತೆ ಅಂದರೆ ಅಷ್ಟು ಕೊರಗಿರುತ್ತೆ. ಹಾಗಾಗಿ ಯಾರೆಲ್ಲ ಅಮ್ಮನ ಜೊತೆ ಇದ್ದೀರಲ್ಲ ಅವ್ರನ್ನ ಇದ್ದಾಗೆ ಚೆನ್ನಾಗಿ ನೋಡ್ಕೊಳ್ಳಿ, ಪ್ರೀತಿಯಿಂದ ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ, ಮೇಯ್ನಾಗಿ ಅಮ್ಮನ ಜೊತೆ ಸೆಲ್ಫಿಗಳನ್ನ ತಗೊಳ್ಳಿ. ಯಾಕಂದರೆ ಅವೆಷ್ಟು ಇಂಪಾರ್ಟೆಂಟ್ ಅಂತ ಈಗ ಅರ್ಥ ಆಗುತ್ತೆ. ಅಮ್ಮನ ಜೊತೆ ಒಂದೂ ಫೋಟೋ ಇಲ್ಲ ಜೊತೆಗಿರೋ, ಅಂದರೆ ರೀಸೆಂಟಾಗಿ ಅವ್ರ ಜೊತೆಗಿರೋವಂಥವು ತುಂಬಾ ಕಷ್ಟ ಅನಿಸುತ್ತೆ ನೆನೆಸ್ಕೊಂಡಾಗ. ಹಾಗಾಗಿ ಎಲ್ಲರಿಗೂ ಹೇಳ್ತೀನಿ, ಆ್ಯಂಡ್ ಹ್ಯಾಪಿ ಮದರ್ಸ್ ಡೇ ಅಮ್ಮ. ತುಂಬ ಮಿಸ್ ಮಾಡ್ಕೊಳ್ತೀನಿ, ಎವ್ರಿ ಮೂಮೆಂಟಲ್ಲಿ ನೀನಿಲ್ಲದೆ ನಮ್ಮ ಲೈಫಲ್ಲಿ ಏನೂ ಇಲ್ಲ ಅಂತ ಅನಿಸುತ್ತೆ. ಅಮ್ಮನ ಪ್ರೀತಿ ಎಷ್ಟು ಅದ್ಭುತ ಅಂಥೇಳಿ ನನಗೆ ನನ್ನ ಮಗಳು ಆರಾಧ್ಯ ಹುಟ್ಟಿದಾಗೆ ನನಗೆ ಅರ್ಥ ಆಗಿದ್ದು. ಹಾಗೆ ಅಮ್ಮನಷ್ಟೇ ಪ್ರೀತಿ ಮಾಡೋವಂಥ ನನ್ನ ಗಂಡ ಅವ್ರಿಗೂ ಹ್ಯಾಪಿ ಮದರ್ಸ್ ಡೇ ಹೇಳೋದಕ್ಕೆ ತುಂಬಾ ಪ್ರೌಡ್ ಫೀಲ್ ಆಗ್ತೀನಿ.